ದೇವನಾದಲ್ಲಿ ಕುವೆಂಪುರವರ ಒಂದು ಕವನವನ್ನ ಮೇಡಮ್ ರವರು ಸ್ಮರಿಸಿದ್ರು. ಆ ಕವನ ಏನಪ್ಪಾ ಅಂತಂದ್ರೆ, ಕಾರ್ತಿಕ ಮಾಸದಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತ. ಅಂದ್ರೆ ಅವರು ಬಸವಣ್ಣನವರನ್ನ ಕುರಿತು ಹಾಡಿ ಹೋಗ್ಲಿರುವಂತ ಕವನ. ಈ ಕವನವನ್ನ ಪ್ರಸ್ತುತ ಕಾರ್ಯಕ್ರಮಕ್ಕೆ ನಾವು ಉಪಮೆ ಮಾಡಿದ್ರೆ ಅತಿಶಯೋಕ್ತಿ ಏನಲ್ಲ. ಯಾಕಂದ್ರೆ ಈ ಒಂದು ಮಾಸ ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದಲ್ಲಿ ವಿಶ್ವ ಶರಣ ವಿಶ್ವ ವಚನ ಫೌಂಡೇಶನ್ ಆಕಾಶ ದೀಪವಾಗಿ ಬಂದಿದೆ. ಆ ಒಂದು ವಚನ ಸಾಹಿತ್ಯವನ್ನ ನಮ್ಮ ಆ ವಚನದ ದೀಪ ಕಾರ್ತಿಕ ಮಾಸದಲ್ಲಿ ವಚನದ ದೀಪವನ್ನ ಬೆಳಗುವುದ್ರ ಮೂಲಕ ನಮ್ಮೆಲ್ಲರಿಗೂ ಆ ದಾರಿ ದೀಪವನ್ನಾಗಿ ಮಾಡೋದಕ್ಕೆ ಈ ಫೌಂಡೇಶನ್ ಬಂದಿದೆ ಅಂತಂದ್ರೆ ಅತಿಶಯೋಕ್ತಿ ಏನಲ್ಲ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಾಧಕರ ಒಂದು ಸಾಧನೆಯ ಪಟ್ಟಿಯನ್ನ ತಿಳಿಸಿದಂತಹ ಮತ್ತು ಪ್ರಾಸ್ತಾವಿಕ ನುಡಿಯನ್ನ ನುಡಿಯುವ ಮೂಲಕ ವಚನ ಸಾಹಿತ್ಯವನ್ನ ಉಳಿಸಿ ಪ್ರೀತಿಸಿ ಬಳಸಿ ಮತ್ತೆ ನುಡಿದಂತೆ ನಡೆಯಿರಿ ಎಂದು ನಮಗೆ ಒಂದು ದಾರಿದೀಪದ ಮಾತುಗಳನ್ನು ತಿಳಿಸಿದಂತಹ ಶ್ರೀಮತಿ ರೂಪಾ ಕುಮಾರ್ ಸ್ವಾಮಿ ಮೇಡಮ್ ರವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ಜ್ಯೋತಿ ತನ್ನ ಬೆಳಕನ್ನು ಎಲ್ಲೆಡೆ ಪಸರಿಸುವಂತೆ ನಾವು ಇಂದು ವಚನದ ಕಂಪನ್ನು ದೀಪ ಬೆಳಗುವುದರ ಮೂಲಕ ಆ ಜ್ಞಾನದ ಸಂಕೇತವಾಗಿರುವ ವಚನ ಜ್ಯೋತಿಯನ್ನು ಬೆಳಗುವ ಮೂಲಕ ಹಾಗೂ ಅಶ್ವಿನಿ ಕನ್ನಡದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದಂತಹ ಕೀರ್ತನೆಯ ನಾಯಕರಾದಂತಹ ಕನಕದಾಸರು ಮತ್ತು ಬಸವಣ್ಣನವರ ಮಹಾಶಿವಶರಣರಾದಂತಹ ಬಸವೇಶ್ವರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯ ಮತ್ತು ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಹರಳಿ ನಾಗರಾಜ ಗಂಗಾವತಿ ಸರ್ ಅವರನ್ನು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನ ತುಂಬು ಹೃದಯದಿಂದ ಕೋರಿಕೊಳ್ಳುತ್ತಿದ್ದೇನೆ. ಜ್ಞಾನಾಮೃತವೆಂಬ ಜಲಧಿಯ ಮೇಲೆ ಸಂಸಾರವೆಂಬ ಹಾವಸೆ ಮುಸುಕಿಹುದು. ಜ್ಞಾನಾಮೃತವೆಂಬ ಜಲಧಿಯ ಮೇಲೆ ಸಂಸಾರವೆಂಬ ಹಾವಸೆ ಮುಸುಕಿಹುದು. ಕನಕದಾಸರು ಮತ್ತು ಬಸವೇಶ್ವರರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳು. ವಚನ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶ್ರೀ ಅರಳಿ ನಾಗರಾಜ ಗಂಗಾವತಿ ಸರ್ ಅವರು ತಮ್ಮ ಉದ್ಘಾಟನಾ ನುಡಿಗಳನ್ನು ನುಡಿಯಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನು ದಾಸಶ್ರೇಷ್ಠ ಕನಕದಾಸರನ್ನು ಸ್ಮರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟುವಲ್ಲಿ ಹುತಾತ್ಮರಾದ ಎಲ್ಲ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ನಂತರ 75 ವರ್ಷಗಳ ಅವಧಿಯಲ್ಲಿ ನಮ್ಮ ದೇಶದ ಗಡಿಗಳನ್ನು ಕಾಯ್ದುಕೊಂಡು ಬಂದು ಆ ಕರ್ತವ್ಯದಲ್ಲಿ ಹುತಾತ್ಮರಾದ ಯೋಧರನ್ನು ನೆನಪಿಸಿಕೊಳ್ಳುತ್ತಾ ಈಗ ಗಡಿಗಳನ್ನು ಕಾಯುತ್ತಿರುವ ಯೋಧರನ್ನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಹಾಗೂ ಶರಣು ವಿಶ್ವ ವಚನ ಫೌಂಡೇಶನ್ನಿನ ಸಂಸ್ಥಾಪಕರಾದ ಡಾಕ್ಟರ್ ವಚನ ಕುಮಾರ ಸ್ವಾಮಿಯವರೇ, ಶ್ರೀಮತಿ ರೂಪಾ ವಚನ ಕುಮಾರ ಸ್ವಾಮಿಯವರೇ,
ಹಾಗೂ ನನ್ನ ಜೊತೆಗೆ ದತ್ತಿದಾನಿಗಳಾದ ಶ್ರೀಮತಿ ಧನ್ಯಾ ಮತ್ತು ಶ್ರೀ ಸತ್ಯೇಂದ್ರ ಮೂರ್ತಿಯವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಈ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿರುವ ನನ್ನ ಪ್ರೀತಿಯ ಮೊಮ್ಮಕ್ಕಳ ಸಮಾನರಾದ ಯುವಜನರ ಮುಂದಿನ ಭವ್ಯ ಭಾರತದ ನಿರ್ಮಾಣದ ನಿರ್ಮಾತೃಗಳೇ, ತಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಶರಣು ಶರಣಾರ್ಥಿಗಳು. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಗ್ರಾಮಗಳೆಡೆಗೆ ವಚನ, ಶಾಲೆಗಳೆಡೆಗೆ ವಚನಗಳ ನಡೆಗೆ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಸಂಸ್ಥೆ ಅಂದರೆ ಅದು ಶರಣ ವಿಶ್ವ ವಚನ ಫೌಂಡೇಶನ್. ಇದು ಬಹಳ ಹೆಮ್ಮೆ ತರುವಂಥ ವಿಷಯ. ಅದಕ್ಕಾಗಿ ನಾನು ಅವ್ರನ್ನ ಹೃದಯಪೂರ್ವಕವಾಗಿ ದಂಪತಿಗಳನ್ನು ಅಭಿನಂದಿಸ್ತೇನೆ. ನಾನು ನಮ್ಮಲ್ಲಿ ಎಲ್ಲ ಇದೆ, ಸಂಸ್ಕಾರ ಇಲ್ಲ. ವಿದ್ಯೆ ವಿವಾದಕ್ಕೆ ಉಪಯೋಗ ಆಗ್ತಾ ಇದೆ, ಧನ ಅಹಂಕಾರಕ್ಕೆ ಉಪಯೋಗ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ವಚನಗಳನ್ನು ಮಕ್ಕಳಿಗೆ ತಿಳಿಸುವ ಮೂಲಕ ಸಂಸ್ಕಾರವಂತರನ್ನಾಗಿ ಮಾಡುತ್ತಿರುವ ಈ ಸಂಸ್ಥೆ ಮತ್ತು ಇದಕ್ಕೆ ಕೈ ಜೋಡಿಸಿರುವ ವಿದ್ಯಾಸಂಸ್ಥೆಗಳು ಅಭಿನಂದನಾ ಪೂರ್ವಕರಾಗಿರೋದು, ಅವರಿಗೆ ನನ್ನ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳೊಂದಿಗೆ ಅಭಿನಂದನೆಗಳು. ಮಕ್ಕಳೇ, ನಿಮ್ಮ ಜೀವನದಲ್ಲಿ ನಾಲ್ಕು ಮಾತುಗಳನ್ನು ನೆನಪಿಟ್ಟುಕೊಳ್ಳಿ. ನೀವು ಯಾವುದನ್ನು ನೆನಪಿಡ್ರಿ ಮರೀರಿ, ನಾಲ್ಕು. ಒಂದನೇದ್ದು ಕೇಳು, ಆಲಿಸು ಅಂತಾರೆ ಕೇಳು, ಸರಳ ಭಾಷೆಯಲ್ಲಿ. ಏನು ಕೇಳಬೇಕು, ಏನೆಲ್ಲವನ್ನೂ ಹಿರಿಯರು ಹೇಳ್ತಾರೆ, ಶಾಲೆಯಲ್ಲಿ ಶಿಕ್ಷಕರು ಹೇಳ್ತಾರೆ, ಶರಣರಾದಿಗಳು ಬಸವಾದಿ ಶರಣರು ಕನಕದಾಸರು ಏನು ಹೇಳಿದ್ದಾರೆ ಅವೆಲ್ಲವುಗಳನ್ನು ನಾವು ಯಾರ ಮೂಲಕವಾದರೂ ಕೇಳಬೇಕು, ಏಕಾಗ್ರತೆಯಿಂದ ಕೇಳಬೇಕು. ಎಂಥ ಏಕಾಗ್ರತೆ ಇರಬೇಕು, ಒಂದು ಸೀರಿಯಲ್ ನೋಡುವಾಗ ಆ ಸೀರಿಯಲ್ನಲ್ಲಿ ಇರೋ ಸಂಭಾಷಣೆಗಳನ್ನೆಲ್ಲ ನಾವು ಬಹಳ ಕಷ್ಟಪಟ್ಟು ಏಕಾಗ್ರತೆಯಿಂದ ಕೇಳ್ತೀವಲ್ಲ, ಅಷ್ಟು ಏಕಾಗ್ರತೆಯಿಂದ ನಾವು ಕೇಳಬೇಕು. ಎರಡನೇದ್ದು, ಕೇಳಿದ್ದನ್ನು ಅರ್ಥ ಮಾಡಿಕೋ. ನಾವು ಬರೀ ಗಿಳಿಪಾಠ ಆದರೆ ಉಪಯೋಗ ಆಗೋದಿಲ್ಲ, ಏನನ್ನು ಕೇಳಿರ್ತೀವಿ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ವಚನಗಳನ್ನು ಪಠಣ ವಾಚನ ಮಾಡುವಂಥ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದರೆ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ ಈ ಸಂಸ್ಥೆ ಬಗ್ಗೆ ಮತ್ತು ನಮ್ಮ ಡಾಕ್ಟರ್ ವಚನ ಕುಮಾರ ಸ್ವಾಮಿಗಳ ಬಗ್ಗೆ. ಯಾಕೆಂದರೆ ಇಷ್ಟು ಜನ ವಿದ್ಯಾರ್ಥಿಗಳು ವಚನಗಳನ್ನು ಅಭ್ಯಾಸ ಮಾಡಿ ಕಂಠಪಾಠ ಮಾಡಿ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆಯ ವಿಷಯ. ಇದ್ರ ಜೊತೆಗೆ ನಾನು ನಿಮಗೇನು ಹೇಳ್ತೇನೆ ಅಂದರೆ, ನೀವು ಹೇಳುವ ವಚನವನ್ನು ನೀವು ದಯವಿಟ್ಟು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ, ಅರ್ಥ ಮಾಡಿಕೊಂಡಿದ್ದನ್ನು ನೆನಪಿಟ್ಟುಕೊಳ್ಳ್ರಿ. ಮೂರನೇದ್ದು ನೆನಪಿಟ್ಕೋ, ಮೊದಲನೇದು ಕೇಳು, ಎರಡನೇದು ಅರ್ಥ ಮಾಡಿಕೋ, ಮೂರನೇದ್ದು ನೆನಪಿಟ್ಟುಕೋ. ಅದನ್ನು ದಾಖಲಿಸಿಡು, ಬರೆದಿಡು, ಅದನ್ನು ಜೀವನದಲ್ಲಿ ಆಗಾಗ್ಗೆ ನೀನು ಹುಟ್ಟಿದಪ್ಪ ಬಂದಾಗ ಬೇರೆ ಯಾವುದೇ ವಿಚಾರ ಸಂದರ್ಭ ಬಂದಾಗ ಅದನ್ನು ತೆಗೆದು ನೋಡಬೇಕು. ನಾಲ್ಕನೇದ್ದು, ಯಾವುದನ್ನು ಕೇಳಿ ಅರ್ಥ ಮಾಡಿಕೊಂಡು ನೆನಪಿಟ್ಟುಕೊಂಡಿರ್ತೀವಿ ಸಂದರ್ಭ ಬಂದಾಗ ಅದನ್ನು ನಾವು ಪಾಲಿಸಬೇಕು, ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹೀಗಾದಾಗ ನಮ್ಮ ವ್ಯಕ್ತಿತ್ವ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಇವತ್ತು ನೀವು ಮಕ್ಕಳೇ, ನೀವೆಲ್ಲ ಒಂದು ಕನಸು ಕಾಣಬೇಕು. ಏನು ಕನಸದು? ಮುಂದೊಂದು ದಿನ 5, 10, 15, 20 ವರ್ಷ ಆದ ನಂತರ ಇದೇ ಶಾಲೆಯಲ್ಲಿ ಬಂದು ಇವತ್ತು ಯಾವ ಅರಳಿ ನಾಗರಾಜ್ ಅವರು ಮತ್ತು ಉಳಿದಂಥ ಅತಿಥಿಗಳು ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ ಅದೇ ವೇದಿಕೆ ಮೇಲೆ ನಾನು ಕೂತ್ಕೊಳ್ಬೇಕು. ಅವತ್ತಿನ ದಿನ ಯಾರು ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರೆಲ್ಲರಿಗೂ ನಾನು ಹಿತೋಪದೇಶ ಮಾಡುವಂಗೆ ಆಗಬೇಕು ಅಂತ ಒಂದು ಕನಸನ್ನು ಕಾಣಬೇಕು. ಕಾಣ್ತೀರಿ? ಆ ಕನಸನ್ನು ನೆನೆಸಿ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ? ಅದನ್ನು ನೀವು ಮಾಡಬೇಕಾಗ್ತದೆ. ಹಾಗೆ ಮಾಡಬೇಕಾದ್ರೆ ಮೊದಲು ನಮಗೆ ಯಶಸ್ವಿ ವ್ಯಕ್ತಿಗಳಾಗಬೇಕು, ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು, ಆನಂತರ ಮುಂದಿನ ದಿನಮಾನಗಳಲ್ಲಿ ಆದರ್ಶ ವ್ಯಕ್ತಿತ್ವವನ್ನು ಪಡ್ಕೊಳ್ಬೇಕು. ಆದರ್ಶ ವ್ಯಕ್ತಿತ್ವ ಆದ ನಂತರ ಆದರ್ಶ ನಾಗರಿಕರಾಗಬೇಕು. ನೀವು ವ್ಯಕ್ತಿತ್ವ ವಿಕಾಸವನ್ನು ವಿಕಾಸಗೊಳಿಸಿಕೊಳ್ಳಬೇಕು. ಅದಾದ ಮೇಲೆ ಮತ್ತೊಬ್ಬರಿಗೆ ಅನುಕರಣೀಯ ವ್ಯಕ್ತಿ ಆಗಬೇಕು. ನೀವು ನಿಮ್ಮನ್ನು ನೋಡಿ ಇನ್ನೊಬ್ಬರು ನಾನು ಹಾಗಾಗಬೇಕಲ್ಲ, ನಾನು ಹಾಗೆ ಕಲಿಬೇಕಲ್ಲ ಅನ್ನೋ ಭಾವನೆ ಬರಬೇಕಾಗಿದೆ. ಹಾಗಾಗಿ ನಾನು ಚಿಕ್ಕಂದಿನಿಂದ
ನಾನು ಮೂರನೇ ತರಗತಿಯಲ್ಲಿ ಓದುವಾಗ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ ಅಂತ ಕನಕದಾಸರ ಕಂಠ ಇತ್ತು. ಈಗ 65-66 ವರ್ಷ ಕಳೀತು ನಾನು ಮೂರನೇ ತರಗತಿ ಓದ್ತಿದ್ದು. ಈಗೇನಾಗಿದೆ, ಜಾತೀಯತೆ ಬಹಳ ಮುಖ್ಯವಾಗಿದೆ, ಜಾತಿನೇ ಬಹಳ ಪ್ರಾಮುಖ್ಯವಾಗಿದೆ, ಆ ಕುಲನೇ ದೊಡ್ಡದಾಗಿದೆ. ಈಗ ಅದು ಹಾಗಾಗಿದೆ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಆಚಮನಕ್ಕೆ ಅಂತ ಹೇಳಿದ್ರು ಬಸವಣ್ಣವರು. ಹೊಲಗೇರಿ ಇರೋದು ಅದೇ ನೆಲದ ಮೇಲೆ, ಶೌಚ ಆಚಮನಕ್ಕೆ ಇರೋದು ಅದೇ ನೀರು, ಇದೆಲ್ಲ ಇದ್ದಾಗ ಈ ಜಾತಿ ಗೊಂದಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಈಗೇನಾಗಿದೆ, ಅದೇ ಜಾಸ್ತಿ ಆಗಿದೆ. ಸರ್ವಜ್ಞನೂ ಅದನ್ನೇ ಹೇಳ್ದ, ನೆಲ ಒಂದೇ ಐತಿ, ಜಲ ಒಂದೇ, ಸುಡುವ ಅಗ್ನಿ ಒಂದೇ, ಕುಲ ಗೋತ್ರ ಎತ್ತಣದು ಸರ್ವಜ್ಞ ಅಂತ ಹೇಳಿದ್ರು. ಇವೆಲ್ಲವುಗಳನ್ನು ನಾವು ನೋಡಿದಾಗ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ತತ್ವಗಳನ್ನು ಬಿಟ್ಟು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಬಾರ್ದು. ಯಾವ ತತ್ವಗಳನ್ನು ಇವತ್ತು ನೀವು ಈ ಶಾಲೆಯಲ್ಲಿ ತಿಳ್ಕೊಂಡಿರ್ತೀರಿ, ಯಾವುದನ್ನು ನೀವು ಯಾವ ವಚನವನ್ನು ಹೇಳಿರ್ತೀರಿ, ಆ ವಚನವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹೀಗೆ ಹೇಳುವಾಗ ನಿಮಗನ್ನಿಸ್ತದೆ ಈ ಜಡ್ಜರು ಏನು ಮಾಡ್ಯಾರ, ಒಂದು ವಚನ ಐತೆ ಬಸವಣ್ಣವ್ರದ್ದು, ಚಲಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ. ಪರಧನ ಅಂದರೆ ಏನು ಅಂದರೆ, ಸತ್ಯಶುದ್ಧ ಕಾಯಕದಿಂದ ನೀನು ದುಡಿದಿದ್ದೊಂದೇ ನಿನ್ನದು, ಕಷ್ಟಪಡಲಾರ್ದನೆ ಯಾವ ಮೂಲದಿಂದ ಬಂದಿದ್ರು ಅದು ನಿನ್ನದಲ್ಲ, ಅದು ನನಗೆ ಬೇಡ ಅನ್ನೋ ಛಲ ಇರಬೇಕು ಅಂತ ಶರಣರು ಆಲೋಚನೆ. ಇದನ್ನು ನಾನೇನು ಮಾಡಿದ್ನ, 5 ಜನ ತಮ್ಮಂದಿರು, ನಾನು ದೊಡ್ಡವನು, ನಮ್ಮ ತಾತ ಗಳಿಸಿದ್ದ ಆಸ್ತಿಯೆಲ್ಲ ನಿಮ್ಮ ತಮ್ಮಂದರಿಗೆ ಮತ್ತು ನನ್ನ ಮಕ್ಕಳಿಗೆ ಕೊಟ್ಟು, ನಾನು ನನ್ನ ಪೆನ್ಷನ್ ಸಾಕು ನನಗೆ, ನಾನು ಅದ ಛಲ ಹಿಡಿದಿದ್ದೀನಿ, ನಾನು ಪರಧನ ಅದು ನನಗೆ ತಾತ ಉಳಿದಿದ್ದು, ತಂದೆ ಉಳಿಸಿದ್ದು, ಆದ್ದರಿಂದ ಅದು ನಾನು ಬೇಡ ಅಂತ ಹೇಳಿದ್ದೀನಿ. ಈ ರೀತಿ ಇದ್ದಿದ್ದಕ್ಕೆ ನಾನು ಈ ಕಡೆ ಬಂದಿದ್ದೀನಿ ನಾನು. ಹಾಗಾಗಿ ತಾವು ಯೋಚನೆ ಮಾಡಬೇಕು, ಈಗಿನಿಂದನೇ ಸಂಸ್ಕಾರವನ್ನು ಬೆಳೆಸ್ಕೊಂಡು ಬರಬೇಕು. ಹಾಗಾಗಿ ಈ ಸಂಸ್ಕಾರ ಕೊಡುವಂತಹ ಕೆಲಸ ಈ ಶಾಲೆಯಲ್ಲಿ ನಡೆದಿದೆ ಅಂತ ಹೇಳಿದ್ರೆ, ಈ ಸಂಸ್ಥೆಯಿಂದ ನಡೆದಿದೆ ಅಂತ ಹೇಳಿದ್ರೆ ನನಗೆ ಬಹಳಷ್ಟು ಸಂತೋಷ ಅನ್ನಿಸ್ತದೆ. ನೀವೆಲ್ಲ ಆದರ್ಶ ವ್ಯಕ್ತಿಗಳಾಗಬೇಕು, ಉನ್ನತ ಮಟ್ಟಕ್ಕೆ ಇರಬೇಕು, ಭಾಳ ಭಾಳ ದೊಡ್ಡ ಅನುಕರಣೀಯ ವ್ಯಕ್ತಿಗಳಾಗಬೇಕು ಅಂತ ನನ್ನ ಆಸೆ ಇದೆ. ನಾನು ಕಷ್ಟಪಟ್ಟು ಹೈಕೋರ್ಟ್ ಜಡ್ಜ್ ಆದರೆ ನೀವು ಸುಪ್ರೀಂ ಕೋರ್ಟ್ ಜಡ್ಜರಾಗಬೇಕು, ರಾಷ್ಟ್ರಪತಿಗಳಾಗಬೇಕು. ಈ ರೀತಿ ಧ್ಯೇಯೋದ್ದೇಶಗಳನ್ನು ನೀವು ಇಟ್ಕೊಳ್ರಿ, ಗುರಿಯನ್ನು ಇಟ್ಕೊಳ್ರಿ, ಆ ಗುರಿಯ ಬೆನ್ನು ಹತ್ತಿರಿ, ನೀವು ಯಶಸ್ಸು ಪಡೀರಿ ಅಂತ ಹೇಳ್ತಾ, ಇವತ್ತು ಸಮಯ ಭಾಳ ಕಡಿಮೆ ಇದೆ ನನಗೆ, ಉದ್ಘಾಟನೆ ಭಾಷಣ ಮಾಡಬೇಕಾಗಿತ್ತು ಅಂದರೆ ನಾನು ಬಹಳಷ್ಟು ಮಾತಾಡ್ತೀನಿ. ಆದರೆ ಈಗ ನಿಮಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದರಿಂದ, ವೇದಿಕೆ ಮೇಲೆ ಮಾತನಾಡುವವರು ಇರೋದರಿಂದ, ಅದ್ರ ಜೊತೆಗೆ ನಿಮ್ಮ ವಚನಗಳನ್ನು ಕೇಳೋದಕ್ಕೆ ಬಂದಿದ್ದೀನಿ ನಾನು, ಹೊರತು ನಾನು ಏನನ್ನಾದರೂ ಹೆಚ್ಚಿಗೆ ಮಾತನಾಡೋದಕ್ಕೆ ಕೇಳೋದಕ್ಕೆ ಬಂದಿಲ್ಲ. ಆದ್ದರಿಂದ ನಿಮ್ಮೆಲ್ಲರಿಗೂ ಯಶಸ್ಸು ಸಿಗಲಿ, ಜೀವನದಲ್ಲಿ ನೀವು ಆದರ್ಶ ವ್ಯಕ್ತಿಗಳಾಗಲಿ ಅಂತ ಹಾರೈಸಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಸಂಬಂಧಪಟ್ಟಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಒಂದು ಸುಂದರವಾದ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆ ಬಸವಣ್ಣನೇ ಕನಕದಾಸರೇ ನನ್ನ ಮೂಲಕ ಉದ್ಘಾಟನೆ ಮಾಡಿಸಿಕೊಂಡರು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣ ಶರಣ.